ನಮಸ್ತೆ, ಈಸಿ ಆಯುರ್ವೇದಕ್ಕೆ ಸ್ವಾಗತ. ನಾನು ಡಾಕ್ಟರ್ ಸುದರ್ಶನ್. ಇಂದಿನ ಪ್ರಶ್ನೆ, ಅತಿಯಾದ ನೀರಿನ ಸೇವನೆ ದೇಹಕ್ಕೆ ಹಾನಿಕಾರಕವೇ? ನಾವು ದಿನವೊಂದರಲ್ಲಿ ಕುಡಿಯಬೇಕಾದ ಸರಿಯಾದ ನೀರಿನ ಪ್ರಮಾಣ ಎಷ್ಟು ಎಂಬುದು ಕೊನೆಯಿಲ್ಲದ ಚರ್ಚಾ ವಿಷಯವಾಗಿದ್ದು, ಈ ಸಮಸ್ಯೆಯನ್ನು ಈ ಹಿಂದೆಯೂ ಹಲವು ಬಾರಿ ಚರ್ಚಿಸಿರುತ್ತೇವೆ. ಈ ವಿಷಯದ ಬಗ್ಗೆ ಆಧುನಿಕ ವೈಜ್ಞಾನಿಕವಾದ ಮತ್ತು ಆಯುರ್ವೇದದ ನಿಲುವು ಏನು ಎಂಬ ಕುರಿತು ಇಲ್ಲಿ ವಿವರಿಸಲಾಗಿದೆ. ಆಧುನಿಕವಾದ ಸಣ್ಣ ಪ್ರಮಾಣದ ನಿರ್ಜಲೀಕರಣವು ಮನಸ್ಥಿತಿ ಮತ್ತು ಮನಸ್ಸಿನ ಚಟುವಟಿಕೆಗಳಿಗೆ ಅಡಚಣೆಯನ್ನು ಉಂಟು ಮಾಡಬಹುದು. ಮೆದುಳು 75% ನೀರಿನಿಂದ ಮಾಡಲ್ಪಟ್ಟಿದ್ದು, ನಿರ್ಜಲೀಕರಣವು ಮೆದುಳಿನ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ನಾವು ಆಗಾಗ ನೀರನ್ನು ಕುಡಿಯಬೇಕು. ಆರೋಗ್ಯವಂತ ಜನರು ಪ್ರತಿದಿನ ಸಾಕಷ್ಟು ಪ್ರಮಾಣದ ನೀರನ್ನು ಕುಡಿಯಬೇಕು ಎಂಬುದು ಸಾಮಾನ್ಯವಾಗಿ ಅಂಗೀಕರಿಸಲ್ಪಟ್ಟ ಸಿದ್ಧಾಂತವಾಗಿದೆ. ಆದರೆ ಆಯುರ್ವೇದವು ಸರಿಯಾಗಿ ಬಾಯಾರಿಕೆ ಉಂಟಾದ ಮೇಲಷ್ಟೇ ನೀರನ್ನು ಕುಡಿಯಬೇಕು ಎಂಬ ಸಲಹೆಯನ್ನು ನೀಡುತ್ತದೆ. ದೇಹಕ್ಕೆ ಯಾವುದೇ ಪದಾರ್ಥದ ಅಗತ್ಯವಿದ್ದಾಗ ಅದು ಸಂಕೇತಗಳನ್ನು ಉತ್ಪಾದಿಸುತ್ತದೆ. ದೇಹವು ಆ ಸಂಕೇತಗಳಿಗೆ ಅನುಸಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಉದಾಹರಣೆಗೆ, ಹಸಿವು, ಬಾಯಾರಿಕೆ, ಆಕಳಿಕೆ, ಬಿಕ್ಕಳಿಕೆ, ಮೂತ್ರವಿಸರ್ಜನೆ, ಮಲವಿಸರ್ಜನೆ ಇತ್ಯಾದಿ ನೈಸರ್ಗಿಕ ದೈಹಿಕ ಪ್ರಚೋದನೆಗಳು ಉಂಟಾದಾಗ ಮಾತ್ರ ಅವುಗಳನ್ನು ಪೂರೈಸಬೇಕು. ಬಾಯಾರಿಕೆ ಸಂಪೂರ್ಣವಾಗಿ ನೀಗುವವರೆಗೆ ಸಾಕಷ್ಟು ಪ್ರಮಾಣದ ನೀರನ್ನು ಕುಡಿಯಬೇಕು. ಅದೇ ರೀತಿ ಬಾಯಾರಿಕೆ ಇಲ್ಲದಿರುವಾಗ ನೀರನ್ನು ಕುಡಿಯಬಾರದು. ಇದರರ್ಥ ನಾವು ನೀರಿನ ಸೇವನೆಯನ್ನು ಮಿತಿಗೊಳಿಸಬೇಕು ಎಂದಲ್ಲ. ಬದಲಾಗಿ ಸರಿಯಾಗಿ ಬಾಯಾರಿಕೆ ಉಂಟಾಗುವವರೆಗೆ ನಾವು ಕಾಯಬೇಕು ಎಂದರ್ಥ. ಇದು ದೇಹವನ್ನು ಸರಿಯಾದ ಸಮಯದಲ್ಲಿ ಅಗತ್ಯ ಸಂಕೇತಗಳನ್ನು ಉತ್ಪಾದಿಸುವಂತೆ ಮಾಡುತ್ತದೆ ಮತ್ತು ದೇಹದ ಪರಿಪೂರ್ಣ ಸಮತೋಲನವನ್ನು ಕಾಪಾಡುತ್ತದೆ. ನೀರು ಮತ್ತು ಅಗ್ನಿ. ಅಗ್ನಿ ದೇಹದ ಜೀರ್ಣಶಕ್ತಿಗೆ ಸಂಬಂಧಿಸಿದ ಘಟಕವಾಗಿದೆ. ಅತಿಯಾದ ನೀರಿನ ಸೇವನೆಯು ಅಗ್ನಿ ಮತ್ತು ಹಸಿವನ್ನು ಕಡಿಮೆ ಮಾಡುತ್ತದೆ. ಇದೇ ಕಾರಣಕ್ಕಾಗಿ ತೂಕ ಇಳಿಸಿಕೊಳ್ಳಲು ಬಯಸುವ ಜನರಿಗೆ ಹಸಿವನ್ನು ಕಡಿಮೆ ಮಾಡಲು ಆಹಾರ ಸೇವನೆಯ ಮೊದಲು ನೀರು ಕುಡಿಯುವಂತೆ ಸೂಚಿಸಲಾಗುತ್ತದೆ. ಸ್ಥೂಲಕಾಯದಿಂದ ಬಳಲುತ್ತಿರುವವರು ಮಧ್ಯಂತರ ಉಪವಾಸವನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ಹೆಚ್ಚು ಪ್ರಮಾಣದ ನೀರನ್ನು ಕುಡಿಯುವುದು ಹಸಿವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ. ಸಾಮಾನ್ಯವಾಗಿ ಬೇಸಿಗೆ ಮತ್ತು ಶರತ್ಕಾಲವನ್ನು ಹೊರತುಪಡಿಸಿ ಹೆಚ್ಚು ನೀರು ಕುಡಿಯಬಾರದು ಎಂದು ಸಲಹೆ ನೀಡಲಾಗುತ್ತದೆ. ಅಧಿಕ ಪ್ರಮಾಣದ ನೀರಿನ ಸೇವನೆಯು ಜೀರ್ಣಶಕ್ತಿಯ ಜೊತೆಗೆ ಧಾತುಗಳನ್ನು ದುರ್ಬಲಗೊಳಿಸುತ್ತದೆ. ಬಾಯಾರಿಕೆಯ ಕೊರತೆ ಉಂಟಾದರೆ ಏನು ಮಾಡಬಹುದು? ಆಯುರ್ವೇದದ ಪ್ರಕಾರ ಬಾಯಾರಿಕೆಯ ಕೊರತೆಯು ಪಿತ್ತದೋಷ ಕ್ಷಯವನ್ನು ಸೂಚಿಸುತ್ತದೆ. ಶುಂಠಿ, ಕರಿಮೆಣಸು, ಜೀರಿಗೆ, ಬಡೆಸೊಪ್ಪು, ಹಿಂಗು ಇತ್ಯಾದಿ ಮಸಾಲೆ ಪದಾರ್ಥಗಳನ್ನು ಸರಿಯಾದ ಪ್ರಮಾಣದಲ್ಲಿ ಬಳಸುವುದು ಬಾಯಾರಿಕೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ರೋಗಾವಸ್ಥೆಯಲ್ಲಿ ಮೇಲಿನ ನಿಯಮಗಳು ಆರೋಗ್ಯವಂತ ಜನರಲ್ಲಿ ಮಾತ್ರ ಅನ್ವಯವಾಗುತ್ತವೆ. ಮೂತ್ರನಾಳದ ಸೋಂಕು, ಮೂತ್ರಪಿಂಡದ ಕಲ್ಲು ಇತ್ಯಾದಿ ತೊಂದರೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಯುವಂತೆ ಸಲಹೆ ನೀಡಲಾಗುತ್ತದೆ. ಅದೇ ರೀತಿ ಕಾರ್ಡಿಯೋಮಯೋಪತಿ, ಮೂತ್ರಪಿಂಡದ ಸಮಸ್ಯೆ ಇತ್ಯಾದಿ ತೊಂದರೆಗಳಲ್ಲಿ ದ್ರವ ಪದಾರ್ಥಗಳ ಸೇವನೆಯನ್ನು ನಿರ್ಬಂಧಿಸಲಾಗುತ್ತದೆ. ಅಂತಹ ಪರಿಸ್ಥಿತಿಗಳಲ್ಲಿ ಮೇಲಿನ ನಿಯಮವು ಅನ್ವಯವಾಗುವುದಿಲ್ಲ. ನಿಮ್ಮ ಆಯುರ್ವೇದ ಜ್ಞಾನವನ್ನು ಹೆಚ್ಚಿಸಲು ನಮ್ಮ ವಿಡಿಯೋ ತರಗತಿಗಳು, ವಿಡಿಯೋ ಕೋರ್ಸ್ಗಳು, ಪುಸ್ತಕಗಳನ್ನು ಖರೀದಿಸಲು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕನ್ನು ಒತ್ತಿ. ನಿಮ್ಮ ರೋಗಿಗಳ ಆರೋಗ್ಯ ಸುಧಾರಣೆಯ ಪ್ರಕ್ರಿಯೆಯಲ್ಲಿ ಮರ್ಮ ಚಿಕಿತ್ಸೆಯನ್ನು ಅಳವಡಿಸಿಕೊಳ್ಳಲು ಇಂಟ್ರೊಡಕ್ಷನ್ ಟು ಮರ್ಮಥೆರಪಿ ಎಂಬ ನಮ್ಮ ಕೋರ್ಸನ್ನು ಖರೀದಿಸಿ. ಹೃದಯದ ಆರೋಗ್ಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ನಮ್ಮ ಹಾರ್ಟ್ ಡಿಸೀಸ್ ರಿವರ್ಸಲ್ ಕೋರ್ಸನ್ನು ಖರೀದಿಸಿ. ಅದೇ ರೀತಿ ನೀವು ಟೈಪ್ 2 ಡಯಾಬಿಟೀಸ್ ರಿವರ್ಸಲ್ ಸ್ಪೆಷಲಿಸ್ಟ್ ಆಗಲು ಬಯಸುವುದಾದರೆ ನಮ್ಮ ಡಯಾಬಿಟೀಸ್ ರಿವರ್ಸಲ್ ಕೋರ್ಸನ್ನು ಖರೀದಿಸಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ.